ಕಸ್ಟಡಿಯಲ್ಲಿದ್ದ ರೂಪವತಿಯಿಂದ ಪೊಲೀಸರಿಗೂ ಇದೀಗ ಸಂಕಷ್ಟ ಎದುರಾಗಿದೆ. ಪವಿತ್ರ ಗೌಡ ಮೇಕಪ್ ನಿಂದ ಪಿಎಸ್ಐ ನೇತ್ರಾಗೆ ಇದೀಗ ನೋಟಿಸ್ ನೀಡಲಾಗಿದೆ. ಬರೀ ದರ್ಶನ್ ಗಷ್ಟೇ ಅಲ್ಲ, ಈಗ ಪಿಎಸ್ಐಗೂ ಕೂಡ ಸಂಕಷ್ಟ ಎದುರಾಗಿದೆ. ಪವಿತ್ರ ಗೌಡ ಮೇಕಪ್ ನಿಂದ ಪಿಎಸ್ಐ ನೇತ್ರಾಗೆ ನೋಟಿಸ್ ನೀಡಲಾಗಿದೆ. ಮಹಾಜರು ವೇಳೆ ಪವಿತ್ರ ಗೌಡ ಮೇಕಪ್ ಮಾಡಿಕೊಂಡ ವಿಚಾರ ಸಂಬಂಧಪಟ್ಟಂತೆ ಪಿಎಸ್ಐಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಿದ್ದಾರೆ. ಇದೀಗ ಹಿರಿಯ ಅಧಿಕಾರಿಗಳು ವಾಶ್ರೂಮ್ಗೆ ಹೋಗಿದ್ದ ವೇಳೆ A1 ಆರೋಪಿಯಾಗಿರುವ ಪವಿತ್ರ ಗೌಡ ಮೇಕಪ್ ಮಾಡಿಕೊಂಡಿದ್ದಾರೆ. ಸ್ಥಳ ಮಹಜರು ವೇಳೆ ವಾಶ್ರೂಮ್ಗೆ ತೆರಳಿದ್ರು ಪವಿತ್ರ ಗೌಡ. ಆ ಸಂದರ್ಭದಲ್ಲಿ ವಾಶ್ರೂಮ್ನಲ್ಲೇ ಮೇಕಪ್ ಆಗಿ ಬಂದಿದ್ರು ಪವಿತ್ರ ಗೌಡ. ಈ ಹಿನ್ನೆಲೆ ಪಿಎಸ್ಐಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಿದ್ದಾರೆ ಅಧಿಕಾರಿಗಳು. ಇದು ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಪಿಎಸ್ಐಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ವಾಶ್ರೂಮ್ಗೆ ಹೋಗಿ ಬಂದ ನಂತರ ಮೇಕಪ್ ಹೇಗ್ ಮಾಡ್ಕೊಂಡ್ರು ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇದೀಗ ಪಿಎಸ್ಐ ಉತ್ತರವನ್ನ ಕೊಡಬೇಕಾಗಿದೆ. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಬಹುಶಃ ಆ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಮೇಕಪ್ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಅವರು ಮೇಕಪ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಇಷ್ಟೆಲ್ಲ ವಿಚಾರಣೆಯನ್ನ ಎದುರಿಸ್ತಿದ್ರು ಕೂಡ ಒಂಚೂರು ಪಶ್ಚಾತ್ತಾಪ ಅವ್ರಿಗಿಲ್ಲ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಪಿಎಸ್ಐಗೆ ಇದೀಗ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಅಲ್ಲಿ ಏನಿದೆ? ಈಗಾಗಲೇ ಏನು ಸಾರ್ವಜನಿಕರು ಕೂಡ ಅಷ್ಟೇ ಸೆಲೆಬ್ರಿಟಿಗಳಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಹೇಳಿ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಈಗ ಈ ರೀತಿಯಾಗಿ ಮೇಕಪ್ಗಳನ್ನು ಹಾಕಿಕೊಂಡು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸರ ಮೇಲೆ ಕೂಡ ಒಂದು ಅನುಮಾನ ಮೂಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ನಿಟ್ಟಿನಲ್ಲಿ ಆಕೆ ಮೇಕಪ್ ಲಿಪ್ಸ್ಟಿಕ್ ಏನಿದೆ ಅದನ್ನು ಹಾಕಿಕೊಂಡು ಬಂದು ಹೊರಗಡೆ ಕ್ಯಾಮ್ರಾ ಮುಂದೆ ಬಂದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸಾರ್ವಜನಿಕರಿಗೆ ಕೂಡ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆಕೆಗೆ ಇಷ್ಟೊಂದು ಫೆಸಿಲಿಟಿಗಳನ್ನು ಕೊಟ್ಟಿದ್ದೀರಾ ಅಂದರೆ ಮೇಕಪ್ ಮಾಡುವಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿದ್ದೀರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಸಾಕಷ್ಟು ಬಂದ ಕಡೆಯಿಂದ ಬಂದಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಹಿರಿಯ ಅಧಿಕಾರಿಗಳು ಗರಂ ಆಗಿದ್ದಾರೆ. ಅವರಿಗೂ ಕೂಡ ಒಂದು ನೋಟಿಸನ್ನು ನೀಡಿದ್ದಾರೆ ಅಂದರೆ ಆಕೆಯನ್ನು ನೋಡಿಕೊಳ್ಳುತ್ತಿದ್ದಂತಹ ಮಹಿಳಾ PSI ಏನಿದ್ದಾರೆ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂದರೆ ಅವರಿಗೆ ಮೇಕಪ್ ಮಾಡೋದಕ್ಕೆ ನೀವು ವಿಚಾರಣೆ ಮಾಡ್ತಾ ಇದ್ದೀರಾ ಅಥವಾ ಮೇಕಪ್ ಮಾಡಿಸೋದಕ್ಕೆ ಅಥವಾ ಇನ್ನಿತರ ಕೆಲಸಗಳನ್ನು ಮಾಡೋದಕ್ಕೆ ಇದ್ದೀರಾ ಅನ್ನೋ ಅಂತ ಹೇಳಿ ಗರಂ ಆಗಿ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಒಂದು ಮರುತ್ತರವನ್ನು ನೀಡಿರುವಂತಹ PSI ಏನಿದ್ದಾರೆ ಅವರು ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೇಕಪ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅವರು ಕೂಡ ಒಂದು ರಿಪ್ಲೈಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಆಕೆಯ ಈ ರೀತಿಯಾದಂತಹ ಒಂದು ಕೆಲವೊಂದು ಮೈನ್ಯೂರ್ ಮಿಸ್ಟೇಕ್ಗಳಿಂದ ಕೆಲವೊಂದು ಮಾತುಗಳನ್ನು ಕೇಳಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು, ಸ್ಪಷ್ಟನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದನ್ನು ಹಿರಿಯ ಅಧಿಕಾರಿಗಳು ಕೂಡ ಅನಲೈಸನ್ನು ಮಾಡ್ತಾರೆ ಮುಂದಿನ ಹಂತದಲ್ಲಿ. ಈಗ ಸದ್ಯ ಆಕೆಯ ಮೇಕಪ್ ಹಾಗೂ ಹಾಕಿರುವಂತಹ ಒಂದು ವಿಡಿಯೋಗಳು ಸಾಕಷ್ಟು ಒಂದು ವೈರಲ್ ಕೂಡ ಆಗ್ತಾ ಇತ್ತು. ಅದೇ ರೀತಿಯಾಗಿ ಆಕೆ ನಗುತ್ತಾ ಬರ್ತಾ ಇರುವಂಥದ್ದು ಅಂದರೆ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಹಸನ್ಮುಖಿಯಾಗಿ ಬರುವಂಥದ್ದು ಮತ್ತು ಕ್ಯಾಮ್ರಾಗಳ ಮುಂದೆ ಬೇರೆ ಅದೇ ರೀತಿಯಾದಂತಹ ಒಂದಷ್ಟು ಚೇಷ್ಟೆಗಳನ್ನು ಮಾಡುವಂತಹ ಒಂದು ಮುಖಚರ್ಯೆಯ ಮುಖಾಂತರ. ಹೀಗಾಗಿ ಸಹಜವಾಗಿಯೇ ಪೊಲೀಸರಿಗೂ ಕೂಡ ಇದರ ಬಗ್ಗೆ ಇದಾಗುತ್ತೆ. ಯಾಕಂದರೆ ವಿಚಾರಣೆ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಆಕೆಯ ಇದೆಲ್ಲವೂ ಕೂಡ ಆಕೆಗೆ ಒಂದು ಪ್ರಶ್ನೆಗಳನ್ನು ಮಾಡಬೇಕಾಗುತ್ತೆ. ಆ ಒಂದು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆರೋಪಿಗಳೇನಿದ್ದಾರೆ ಫ್ರಸ್ಟ್ರೇಷನ್ಗೆ ಆಗ್ತಾರೆ ಮತ್ತು ಅವರಿಂದ ಉತ್ತರವನ್ನು ಪಡಿಬೋದು. ಆದರೆ ಇಲ್ಲಿ ಆಕೆಗೆ ಮಾಡಿರುವಂತಹ ಒಂದು ಕೃತ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಇಲ್ಲದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.